ಹೊನ್ನಾವರದ ಪ್ರತಿಷ್ಠಿತ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಗೋಲ್ ಉತ್ಸವ ಫೆಬ್ರವರಿ 2 ರಂದು ನಡೆಯಲಿದೆ. ಈ ಸಂಬಂಧ ಶಾಲೆಯ ಆಡಳಿತ ಮಂಡಳಿ ನಿರ್ದೇಶಕಿ ದೀಪಾ ರಾವ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಕ್ಕಳಲ್ಲಿಯ ಪ್ರತಿಭೆಯನ್ನ ಬೆಳಕಿಗೆ ತರಲು ಪೂರಕವಾದ ರೀತಿಯಲ್ಲಿ ಅದ್ಧೂರಿಯಾಗಿ ಉತ್ಸವವನ್ನು ನಡೆಸಲಾಗುತ್ತಿದೆ ಎಂದರು. ಹೊನ್ನಾವರ ತಾಲೂಕಿನ ಮಂಕಿಯ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಗೋಲ್ ಉತ್ಸವ ಫೆಬ್ರವರಿ 2 ರಂದು ನಡೆಯಲಿದೆ ಎಂದು ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕಿ ದೀಪಾ ರಾವ್ ಹೇಳಿದರು. ಹೊನ್ನಾವರ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಇಂಟರ್ನ್ಯಾಷನಲ್ ಶಾಲೆಗಳ ಮಟ್ಟಕ್ಕೆ ಕಡಿಮೆ ಇಲ್ಲದಂತೆ ಮಕ್ಕಳಲ್ಲಿ ಸುಪ್ತ ಪ್ರತಿಭೆಯನ್ನ ಬೆಳಕಿಗೆ ತರಲು ಪೂರಕವಾದ ರೀತಿಯಲ್ಲಿ ಅದ್ದೂರಿಯಾಗಿ ಉತ್ಸವ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನರ್ಸರಿಯಿಂದ 3ನೇ ತರಗತಿಯವರೆಗೆ 350 ಮಕ್ಕಳು ಶಾಲೆಯಲ್ಲಿದ್ದಾರೆ. ಈ ಪುಟಾಣಿ ಮಕ್ಕಳಿಂದ ಫೆಬ್ರವರಿ 1ರಂದು ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು. ಫೆಬ್ರವರಿ 2ರಂದು ಗೋಲ್ ಉತ್ಸವದಲ್ಲಿ ನೃತ್ಯ, ನಾಟಕ, ರೂಪಕ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 40 ಮಕ್ಕಳಿಂದ ಮಹಿಷಾಸುರ ಮರ್ದಿನಿ ರೂಪಕ ಪ್ರದರ್ಶನ ನಡೆಯಲಿದ್ದು, ನವದುರ್ಗೆಯರ ಪಾತ್ರದಲ್ಲಿ 9 ಪುಟಾಣಿಗಳು ಮಿಂಚಲಿದ್ದಾರೆ. ಸುಗ್ಗಿ ಹಬ್ಬ ಮುಂತಾದ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಪ್ರಪಂಚದ ಬೇರೆ ಬೇರೆ ದೇಶಗಳ ನೃತ್ಯ ಪದ್ಧತಿಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವ ಹಾಗೆ ಕಾರ್ಯಕ್ರಮಗಳನ್ನು ಸಂಯೋಜಿಸಲಾಗಿದೆ. ಅತ್ಯಾಕರ್ಷಕವಾದ ದೊಡ್ಡ ವೇದಿಕೆ ಸಿದ್ಧಪಡಿಸಲಾಗಿದೆ. ಬೆಂಗಳೂರಿನಿಂದ ತರಬೇತುದಾರರು ಇಲ್ಲಿಗೆ ಬಂದು 1 ತಿಂಗಳಿನಿಂದ ತರಬೇತಿ ನೀಡಿದ್ದಾರೆ ಎಂದು ತಿಳಿಸಿದರು. ಮುಖ್ಯವಾಗಿ ಹೇಳಬೇಕಂದ್ರೆ ಪ್ರತಿ ವರ್ಷ ಏನಾದರೂ ಒಂದು ಹೊಸದನ್ನ ಮಾಡುವ ಒಂದು ಪ್ರತೀತಿಯನ್ನು ನಾವು ಹೋದ ವರ್ಷದಿಂದ ಆರಂಭ ಮಾಡಿದ್ವಿ. ಯಾವುದೇ ಒಂದು ಶಾಲೆಯ ಕಾರ್ಯಕ್ರಮ ಅಂದರೆ ಅದು ಚಿಕ್ಕ ಮಕ್ಕಳು ಅವ್ರಿಗೆ ಏನು ಮಾಡೋಕ್ಕೆ ಬರುತ್ತೆ ಅಂತ ಒಂದು ಸೀಮಿತವಾಗಿ ಮಾಡಿರ್ತಾರೆ. ಆದರೆ ನಮ್ಮ ಒಂದು ಅನಿಸಿಕೆ ಪ್ರಕಾರ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಮಕ್ಕಳು ಚಿಕ್ಕವರು ದೊಡ್ಡವರು ನೋಡ್ತೀರ, ಆ ಇಡೀ ಕಾರ್ಯಕ್ರಮದಿಂದ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕು, ಆ ರೀತಿಯ ಒಂದು ಆಲೋಚನೆ ಇಟ್ಕೊಂಡು ಗೋಲ್ ಉತ್ಸವವನ್ನು ಸ್ಟಾರ್ಟ್ ಮಾಡ್ತೀವಿ. ಬರೀ ನಾಡಿದ್ದು 2ನೇ ತಾರೀಕು ಮಾತ್ರ ಕಾರ್ಯಕ್ರಮ ಅಲ್ಲ, 1 ತಿಂಗಳ ಹಿಂದಿನಿಂದ ಇದು ಉತ್ಸವ ಆಗಲೇ ಸ್ಟಾರ್ಟ್ ಆಗಿದೆ. ಪ್ರತಿ ವಾರ ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳು ನಡೆದಿದೆ. ಪುಟಾಣಿಗಳು ಒಂದು ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ, ಅದು ನೀವೆಲ್ಲ ಬಹುಶಃ ಆಶ್ಚರ್ಯ ಪಡಬಹುದು. ಯಾಕಂದ್ರೆ ನಮ್ಮಲ್ಲಿ ಇರೋದೇ 3ನೇ ಕ್ಲಾಸ್, pre-KG ಇಂದ 3ನೇ ಕ್ಲಾಸ್ ತನಕ ನಮ್ಮಲ್ಲಿ ಸುಮಾರು 350 ಮಕ್ಕಳಿದ್ದಾರೆ. ಅದರಲ್ಲಿ ಆಯ್ದ ಮಕ್ಕಳುಗಳು ನಾಳೆ ಒಂದು ಪ್ಲಾಸ್ಟಿಕ್ ಯಾಕೆ ಬಳಸಬಾರ್ದು ಅನ್ನೋದ್ರ ಬಗ್ಗೆ, ಮತ್ತೆ ಟ್ರಾಫಿಕ್ ಸೆನ್ಸ್ ಬಗ್ಗೆ, ಮತ್ತು ವಾಟರ್ ಸೈಕಲ್ ಯಾವ ರೀತಿ ನೀರು ಮತ್ತೆ ಭೂಮಿಗೆ ಬಿದ್ದಂತಹ ಮಳೆ ಯಾವ ರೀತಿ ಅದು ತಿರ್ಗಾ ಸ್ಟೀಮ್ ಆಗಿ ಮೇಲ್ ಹೋಗಿ ಈ ಸೈಕಲ್ ಏನಿದೆ ಇದೆಲ್ಲದ್ರ ಬಗ್ಗೆ ನಮ್ಮ ಪುಟಾಣಿಗಳು ನಾಳೆ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ ಬಂದಂತಹ ಪೇರೆಂಟ್ಸ್ಗೆ. ಇಷ್ಟು ಪುಟ್ಟ ಮಕ್ಕಳುಗಳು ಒಂದು ಸೈನ್ಸ್ ಎಕ್ಸಿಬಿಷನ್ ಮಾಡೋದು ಬಹುಶಃ ತುಂಬ ಹೆಮ್ಮೆ ವಿಷಯ ಅಂತ ಅನ್ಕೋತೀವಿ. ನಾಳಿದ್ದು ಗೋಲ್ ಉತ್ಸವದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಡಾನ್ಸ್ ಡ್ರಾಮಾ ಮಾಡ್ತಾ ಇದ್ದೀವಿ, ಅದು ಮಹಿಷಾಸುರ ಮರ್ದಿನಿ ಅಂತ. ಯಾವುದೇ ಪ್ರಭಾತ್ ಕಲಾವಿದರು ಅಥವಾ ನಿರುಪಮಾ ರಾಜೇಂದ್ರ ಅವರಿಗೆ ಕಡಿಮೆ ಇಲ್ಲದ ಹಾಗೆ ಸುಮಾರು 40 ಮಕ್ಕಳು 25 ನಿಮಿಷದ ಒಂದು ನೃತ್ಯ ರೂಪಕವನ್ನು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಪ್ರಾಚಾರ್ಯರಾದ ರಮೇಶ್ ಯರಗಟ್ಟಿ, ಆಡಳಿತ ಮಂಡಳಿ ಸದಸ್ಯರಾದ ಮಲ್ಲಯ್ಯ ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯಕ್, ಹೊನ್ನಾವರ.